ನಮಸ್ಕಾರ ಇವತ್ತು ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡೋದಿಕ್ಕೂ ತುಂಬಾ ಸುಲಭ ಸಕ್ಕರೆನೂ ತುಂಬಾ ಕಮ್ಮಿ ಸಾಕಾಗುತ್ತೆ ಬನ್ನಿ ಬೀಟ್ರೂಟ್ ಹಲ್ವಾ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಬೀಟ್ರೂಟ್ ಹಲ್ವಾ ಮಾಡೋದಿಕ್ಕೆ 4 ಬೀಟ್ರೂಟ್ ಸಿಪ್ಪೆ ತಗೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನ ತುರ್ಕೊಳ್ಳಬೇಕು ಬೀಟ್ರೂಟ್ ತುರ್ದು ರೆಡಿ ಆಗಿದೆ ಈಗ ಅದನ್ನ ಈ ಮೆಜರ್ಮೆಂಟ್ ಅಲ್ಲಿ ಕುಕ್ಕರಿಗೆ ಹಾಕೊಳ್ತಾ ಇದೀನಿ ಈ ಬೌಲ್ ನಲ್ಲಿ 3 ಬೌಲ್ ಬೀಟ್ರೂಟ್ ತುರಿ ಹಾಕೊಂಡಿದ್ದೀನಿ ಅದಕ್ಕೆ 1 ಬೌಲ್ ಹಾಲನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಈಗ ಇದನ್ನ 1 ವಿಸಿಲ್ ಮತ್ತು 5 ನಿಮಿಷ ಸಿಮ್ ಅಲ್ಲಿ ಬೇಯಿಸ್ಕೊಳ್ತಾ ಇದೀನಿ बीट्रूट तुरी बेंदागिदे अदन्न ईग ई बाणलेगे हाकोळ्ता इदिनि अदक्किंत मुंचे नानु 2 टेबल स्पून तुप्प हाकोंडिदिनि अदरल्लि ई बदाम मत्ते गोडंबि स्वल्प फ्रई माड्कोंडु तेगेदिट्कोळ्तीनि फ्रई आगिदे तेगेदिट्कोळ्ता इदिनि ईग इदक्के बीट्रूट तुरी ಬೇಯಿಸಿದ ಬೀಟ್ರೂಟ್ ತುರಿಯನ್ನ ಹಾಕೊಳ್ತಾ ಇದೀನಿ ಇದರಲ್ಲಿ 3 ಬೌಲ್ ಬೀಟ್ರೂಟ್ ತುರಿ ಹಾಕೊಂಡಿದ್ದೀವಿ ಅದಕ್ಕೆ ಇದಕ್ಕೆ 1.5 ಬೌಲ್ ಸಕ್ಕರೆ ಸಾಕಾಗುತ್ತೆ ಹಾಕೊಳ್ತಾ ಇದೀನಿ ಈಗ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಮೀಡಿಯಂ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಬೇಕು ಈಗ 20 ನಿಮಿಷ ಆಗಿದೆ ನೋಡಿ ನೀರೆಲ್ಲ ಇಂಗಿ ಹೋಗ್ತಾ ಇದೆ ಈಗ ಇದಕ್ಕೆ ನಾನೊಂದು ಕಾಲ್ ಬೌಲ್ ತುಪ್ಪ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಇವಾಗ ಆಡ್ ಮಾಡ್ತೀನಿ ಮತ್ತೆ ಇನ್ನೊಂದು ಸ್ವಲ್ಪ ಲಾಸ್ಟ್ ಗೆ ಆಡ್ ಮಾಡ್ತಾ ಇದೀನಿ ಈಗ ಇನ್ನೊಂದು 5 ನಿಮಿಷ ಇದು ಫ್ರೈ ಆಗಬೇಕು ನೋಡಿ ಇದು ಇವಾಗ आगता बंदिदे तळ बिडक्के शुरु आगिदे दम्मेगे बीळ्ता इदे आल्मोस्ट आगिदे इन्नु लास्ट 5 निमिष आगबेकु इवाग इदक्के उळिदिरो तुप्पन कूड आड् माड्ता इदीनि मत्ते मोदले फ्राई माडिट्ट ಗೋಡಂಬಿ ಮತ್ತು ಬಾದಾಮನ್ನು ಹಾಕ್ತಾ ಇದೀನಿ ನೋಡಿ ಈಗ ಬೀಟ್ರೂಟ್ ಹಲ್ವಾ ರೆಡಿ ಆಗಿದೆ ಇದನ್ನ ಈಗ ಈ ಬೌಲ್ ಗೆ ಹಾಕೊಳ್ತಾ ಇದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು